ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಡನಗೇರಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷಕ್ಕೆ ಸೇರ್ಪಡೆಗೊಂಡವರು ಚೆನ್ನಯ್ಯ ವಸ್ತ್ರ, ದ್ವೆಂಕನಗೌಡ್ರ, ಗೋವಿಂದಗೌಡ್ರ, ನಿಂಗನಗೌಡ್ರ, ಗೋವಿಂದಗೌಡ್ರ, ಶರಣಪ್ಪ ಗಾಳಿ, ವೀರನಗೌಡ, ಹಿರೇಸಕ್ಕರಗೌಡ್ರ, ಲಾಲಾ ಸಾಹೇಬ್ ಕುರಹಟ್ಟಿ ಹಾಗೂ ಇನ್ನಿತರ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಜಿಎಸ್ ಪಾಟೀಲ್, ವಿಬಿ ಸೋಮನಕಟ್ಟಿಮಠ್, ದಸರತ್ ಗಾಣಿಗಾರ, ಅಭಿಷೇಕ್ ನವಲ್ಗುಂದ, ಬಸವರಾಜ್ ನವಲ್ಗುಂದ, ಅಮೃತಗೌಡ ಗೌಡ್ರ, ಸಂಗಪ್ಪ ಬಾದಾಮಿ, ಶಿವಪ್ಪ ಗಾಣಿಗೇರ, ಪ್ರಕಾಶ್ ಬಾವಿ, ಪ್ರಕಾಶ್ ಆಲಣ್ಣನವರ್, ಆನಂದ ಚಂಗಳಿ ಹಾಗೂ ಗ್ರಾಮದ ಹಿರಿಯರು ಯುವಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಅಲ್ಲಿನ ವಾತಾವರಣ ಆಗಿತ್ತು. 1999 ಪಂಚಾಯತಿ ಚುನಾವಣೆಯಲ್ಲಿ ಅವತ್ತಿನ ಜನತಾ ಪಕ್ಷದಲ್ಲಿ ಸಾಕಷ್ಟು ಜನ ನಮ್ಮನ್ನು ಕರ್ಕೊಂಡ್ರು. ದಿವಂಗತ ಶಂಕರಗೌಡ, ಅಡೇಪುಗೌಡ, ಹಿರೇಸಕ್ಕರಗೌಡ ಆದಿಯಾಗಿ ನಮ್ಮನ್ನೆಲ್ಲ ಅಲ್ಲಿ ಬೆಳೆಸಿದ್ರು. ಅನೇಕ ಉದ್ಯೋಗಗಳನ್ನ ನಮ್ಗೆ ಅವತ್ತು ಕೊಟ್ಟರು, ಮಾಡಿದ್ರು. ನಾವು ಕೂಡ ನೆಲೆ ಇಲ್ಲದ ಪಕ್ಷಕ್ಕೆ ಉಸಿರು ಉಸಿರು ಹಾಕಿ ಎಲ್ಲ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ಪಕ್ಷ ಕಟ್ಟಿದ್ವಿ. ಆದರೆ ಪಕ್ಷದ ವ್ಯವಸ್ಥೆ ಹೇಗಿದೆ ಅಂದರೆ, 25 ವರ್ಷಗಳ ಕಾಲ ಮಾನ್ಯ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಜನಸಂಘದಿಂದ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರಾಗಿರ್ಬೋದು, ಅವರೆಲ್ಲರಿಗೂ ಉಸಿರು ಕಟ್ಟುವಂಥ ವಾತಾವರಣ ಇವತ್ತು ಭಾರತೀಯ ಜನತಾ ಪಕ್ಷದೊಳಗೆ ನಿರ್ಮಾಣ ಆಗೈತಿ. ನಾಯಕರು ಇವತ್ತು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು. ಅವ್ರೇನ್ ತಿಳ್ಬಿಟ್ಟಾರ, ಮೋದಿ ಅವರ ಹೆಸರಿನಾಗ ನಾವೆಲ್ಲ ಗೆಲ್ತೀವಿ. ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ಯಾರು 20-25 ವರ್ಷ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಯಾರಂದ್ರೆ ಅಷ್ಟೇ ಜವಾಬ್ದಾರಿ ನಮ್ಮಲ್ಲಿ ಕೂಡ ಇದೆ. ಇವತ್ತು ಇಲ್ಲಿ ಸ್ಥಳೀಯ ಕಾರ್ಯಕರ್ತರು ನಿಜವಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಅವ್ರು ಯಾರು ಇವತ್ತು ಯಾರು ಇಂಥವ್ರು ಬರ್ತಾರೆ, ನಮ್ದು ಮುಂದೆ ನಮ್ಮ ತೊಂದರೆ ಆಗ್ತೈತೆ ಅನ್ನೋ ವಿಚಾರ ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಅವರೆಲ್ಲರೂ ದೊಡ್ಡ ಮಾಡಿ ನಮ್ಮ ಪಕ್ಷ ಬೆಳೆದ್ರೆ ಸಾಕು, ನಾವೆಲ್ಲ ಒಂದಾಗಿ ಹೋಗ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಅವರೇ ಬಂದು ಇವತ್ತು ಸನ್ಮಿತರಾದಂಥ ನಮ್ಮ ವೆಂಕಟಗೌಡ್ರ ಮನೆ ಆಗಲಿ, ಗೋವಿಂದಗೌಡ್ರ ಮನೆ ಹೀಗೆ ಬಂದು ಇವತ್ತು ಅವ್ರನ್ನ ಬರ್ಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಸಂದರ್ಭದಲ್ಲಿ ನಾನಿಷ್ಟೇ ಹೇಳಬಲ್ಲೆ, ಇವತ್ತು ನಾವು ಯಾರು ಮಾಳಿಗೇರಿಯಲ್ಲಿ ಕಾಂಗ್ರೆಸ್ನವರು ಅವರು ಇವರು ಅಂತೇಳಿ ಏನಿಲ್ಲ. ನಾವೆಲ್ಲ ಒಂದೇ ಪಕ್ಷ ಬಂದಾಗ, ಈ ಚುನಾವಣೆ ಬಂದಾಗ ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ನಮ್ಮ ನಮ್ಮ ಪಕ್ಷಕ್ಕೆ ಇಟ್ಟುಕೊಂಡಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವೆಲ್ಲ. ಆದರೆ ಅಂಥ ಯಾವುದೇ ರೀತಿಯ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ನಿಕಟ ನಮ್ಮ ಹತ್ರ ಇದ್ದಿಲ್ಲ. ಆದರೆ ಇವತ್ತೆಲ್ಲರೂ ನೀವೆಲ್ಲರೂ ಬಂದಿರಲ್ಲ, ನಾವು ಬಂದು ನಮ್ಮ ಕಾರ್ಯಕರ್ತರು ನಾನು ಎಲ್ಲರೂ ಕೂಡ ಸಮಾನವಾಗಿ ಯಾರೋ ಹೊಸಬ್ರು ಹಳೊಬ್ರು ಅಲ್ಲ ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಇವತ್ತೇನು ಅವರು ಒಂದು ಬಹಳ ಗಟ್ಟಿಯಾದ ಶಕ್ತಿ, 2018 ಚುನಾವಣೆಯಲ್ಲಿ ಸುಮಾರು 300 ಹೆಚ್ಚು ಮತಗಳಿಂದ ಹಿಂದಿದ್ದೀವಿ ಕಾಂಗ್ರೆಸ್ ಪಕ್ಷ. ನಾವೆಷ್ಟು ನಾವು ಇಲ್ಲೆಲ್ಲ ಕಾರ್ಯಕರ್ತರು ಇದೀವಿ ಅಂದರೆ ಅವೆಲ್ಲ ಮತವಾಗಿ ಪರಿವರ್ತನೆ ಆಗಿದ್ದಿಲ್ಲ. ಇವತ್ತು ಅವ್ರ ಅದಕ್ಕೆ ಯಾರು ಶಕ್ತಿ ಇದ್ದರು, ಯಾರು ನಮ್ಮ ಪಕ್ಷದ ವಿರುದ್ಧ ಕೆಲಸ ಮಾಡ್ತಿದ್ರು ಅನ್ನೋ ಶಕ್ತಿ ಇವತ್ತು ನಾವು ಇವತ್ತು ಗೋವಿಂದಗೌಡರ ಮಟ್ಟದಲ್ಲಿಂದ ಇವತ್ತು ತಿಳಿದು ಬಂತ ಅನ್ನೋ ಮಾತು ನೀವೆಲ್ಲ ಏನು ನಮ್ಮ ಜೊತೆ ಸೇರಿದ್ದೀರಿ, ನಾನು ನಿಮ್ಮ ಜೊತೆ ಭಾಳ ಪ್ರಾಮಾಣಿಕವಾಗಿ ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಗೌರವಕ್ಕೆ ಹೆಚ್ಚು ತೃಪ್ತಿ ಮಾಡಿದಾಗ ನಾನು ನಡ್ಕೊತೀನಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲ ಈ ಭಾಗ ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಹೆಚ್ಚು ನಾವೆಲ್ಲ ಲಕ್ಷ್ಯ ಕೊಡೋಣ. ಅದಕ್ಕಿಂತ ಮೊದಲೇ ನಾಳೆ May 10 ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವೆಲ್ಲ ಮತ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಬಹುಶಃ ನನ್ನ ಲೆಕ್ಕದಲ್ಲಿ ಈಗೇನು ಇವತ್ತೆಲ್ಲ ವಾತಾವರಣ ಯಾರು ಆ ಕಡೆ ಇರ್ತಕ್ಕಂಥ ವಾತಾವರಣ ಇವತ್ತೆಲ್ಲ ನೋಡಿದರೆ %90 ಮತ ಕಾಂಗ್ರೆಸ್ ಅಂತ ಒಂದು ಸತ್ಪೂಜೆಯನ್ನು ತಾಯಿ ಪಂಚಕ್ರಿ ದೇವಿ ಮತ್ತು ಶರಣಬಸವೇಶ್ವರ ನಿಮಗೂ ನಮಗೆಲ್ಲ ಕೊಡಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಾನು